ಭರ್ತಿ ಮಾಡ್ತೀರಾ ರಾತ್ರಿ ಪ್ರಸ್ತಾವನೆ ಮೂವ್ ಮಾಡಿದ್ರು ಸರ್ ನೈನ್ ಶೆಡ್ಯೂಲ್ಗೆ ಸೆಕ್ರೆಟರಿ ಮೂಲಕ? ಅವ್ರದ್ದು ಉದ್ದೇಶ ಸದುದ್ದೇಶ ಅಲ್ಲ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಯಾವಾಗ ಆಕ್ಟ್ ಪಾಸ್ ಆಯ್ತು? ಆಕ್ಟ್ ಪಾಸ್ ಆಗಿ ಬಹಳ ದಿನ ಆಯ್ತು. ಅದಾದ್ಮೇಲೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದ್ರು, ನೈನ್ತ್ ಶೆಡ್ಯೂಲ್ ಸೇರಿಸಲಿಕ್ಕೆ ಡಿಸಿಷನ್ ಮಾಡ್ತೀವಿ ಅಂತ. ಇಷ್ಟು ದಿನ ಯಾಕೆ ಇದ್ರು, ಸುಮ್ಮನೆ ಇದ್ರು? ನಾವು ಒಂದು ವೇಳೆ ಇವತ್ತು ಪ್ರತಿಭಟನೆ ಮಾಡದೆ ಹೋಗಿದ್ರೆ ಅವ್ರು ಕೇಂದ್ರ ಸರ್ಕಾರ ಕಳಿಸುತ್ತಿರಲಿಲ್ಲ. ಇಲ್ಲಿವರೆಗೆ ಪ್ರಸ್ತಾವ ಇಲ್ಲ, ದಟ್ ಇಸ್ ನಂಬರ್ ಒನ್. ನಂಬರ್ ಟೂ, ಇವರು ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಏನಂತ ಕೊಟ್ಟಿದ್ದಾರೆ, 50% ಸೀಲಿಂಗ್ ಇದೆ ಅಲ್ಲ ರಿಸರ್ವೇಷನ್, ಅದನ್ನ ಬದಲಾಯಿಸಲಿಕ್ಕೆ ಯಾವುದೇ ಪ್ರಸ್ತಾವ ಇಲ್ಲ, ರಿಲ್ಯಾಕ್ಸ್ ಮಾಡಲಿಕ್ಕೆ ಯಾವುದೇ ಪ್ರಸ್ತಾವ ಇಲ್ಲ. ಅಂದಮೇಲೆ ಏನರ್ಥ? ಇವ್ರು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಒಪ್ಪಲ್ಲ ಅಂತ ಆಯ್ತಲ್ಲ, ಆ ಥರದ ಪ್ರಸ್ತಾವನೆ ಇಲ್ಲ ಅಂತ ಆಯ್ತಲ್ಲ. ಇಂದಿರಾ ಸಾಗಾಣಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸೀಡ್ 50% ಅಂತ ಇದೆ, ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಡಿಸಿಷನ್ ಸುಪ್ರೀಂ ಕೋರ್ಟ್ದು. ಅದು ಆಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು, ನೈನ್ತ್ ಶೆಡ್ಯೂಲ್ಗೆ ಸೇರಬೇಕು. ಈಗೇನಾಗುತ್ತೆ, ರಿಸರ್ವೇಷನ್ನು 50 ಇದ್ದದ್ದು 56 ಆಗುತ್ತೆ, 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿಸಿದ್ರೆ 66 ಆಗ್ತದೆ. ಅವರೇನೋ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಇದು ಆಗಬೇಕಲ್ಲ. ಮತ್ತೆ ಆಗದೆ ಹೋದರೆ ಉದ್ದೇಶ ಏನಿದೆ? ಇಟ್ ಈಸ್ ವಿತ್ ಓನ್ಲಿ ಓಟ್ಗೋಸ್ಕರ, ಆ ಜನರ ದಾರಿ ತಪ್ಪಿಸೋಕ್ಕೋಸ್ಕರ ಮೋಸ ಮಾಡ್ತಾ ಇದ್ದಾರೆ ಅಂತ ಅಲ್ವಾ, ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ.